ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಈಗಾಗಲೇ ಬೇರೆ ಬೇರೆ ವಿಷಯದ ಉಪನ್ಯಾಸಕರು ನಿಮಗೆ ಪಾಠಗಳನ್ನ ಮಾಡ್ತಾ ಇದ್ದಾರೆ. ನಾನು ಪ್ರಾಚಾರ್ಯರು ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಅಂತ, ನಾ ಕನ್ನಡವನ್ನ ಹೇಳ್ತೇನೆ. ಇನ್ನೂ ಒಬ್ರು ಸರ್ ಇದ್ದಾರೆ, ನಾಗರಾಜ್ ಅಂತ ಹೇಳಿ, ಅವರು ಕೂಡ ಹೇಳ್ತಾರೆ. ಇಬ್ರು ಕನ್ನಡ ವಿಷಯವನ್ನ ಬೋಧಿಸ್ತೇವೆ. ನಿಮಗೆ ಹೈಸ್ಕೂಲಿನಲ್ಲಿ ಓದುವಾಗ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನ ತಿಳ್ಕೊಂಡಿರ್ತೀರಿ. ಜನಪದ ಸಾಹಿತ್ಯ, ವಚನ ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ಸಾಂಗತ್ಯ, ಕಂದ, ರಗಳೆ, ಹೀಗೆ ಅನೇಕ ಸಾಹಿತ್ಯ ಪ್ರಕಾರಗಳನ್ನ ಓದಿರ್ತೀರಿ. ಅದೇ ರೀತಿ ಪ್ರಥಮ ವರ್ಷಕ್ಕೂ ಕೂಡ ಎಲ್ಲ ಸಾಹಿತ್ಯ ಪ್ರಕಾರದ ಒಂದೊಂದು ಪದ್ಯಗಳನ್ನ ನಿಮಗೆ ಹಚ್ಚಲಾಗಿದೆ. ಅದರೊಳಗೂ ವಿಶೇಷವಾಗಿ ವಚನ ಸಾಹಿತ್ಯವನ್ನ, ಮೂರು ವಚನಕಾರರ ವಚನಗಳನ್ನ ನಿಮಗೆ ಪ್ರಥಮ ವರ್ಷದ ಪಠ್ಯಕ್ಕೆ ಹಚ್ಚಲಾಗಿದೆ. ಅದರೊಳಗ ಮೊದಲನೆಯ ವಚನ ಅಲ್ಲಮ್ಮ ಪ್ರಭುವಿನ ವಚನ. ಅದಕ್ಕಿಂತ ಮುಂಚಿತವಾಗಿ ನಮಗೆ 12ನೇ ಶತಮಾನ ಅಂದ ತಕ್ಷಣ ಕಣ್ ಮುಂದೆ ಬರುವುದು ಏನು ಅಂದ್ರೆ ವಚನಕಾರರು ಮತ್ತು ವಚನ ಸಾಹಿತ್ಯ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸುಮಾರು 33 ಶಿವಶರಣೆಯರು ಕೂಡ ಅಲ್ಲಿ ವಚನಕಾರ್ತಿಯರು ಆಗಿದ್ರು. ವಚನಕಾರರಲ್ಲಿ ಬಹಳ ಮುಖ್ಯವಾಗಿ ಅಲ್ಲಮ್ಮ ಪ್ರಭು, ಬಸವಣ್ಣ, ಜೇಡರ ದಾಸಿಮಯ್ಯ, ಗಟ್ಟಿವಾಳಯ್ಯ, ಹೀಗೆ ಅನೇಕ ವಚನಕಾರರು ಕೂಡ ವಚನಗಳನ್ನ ರಚನೆ ಮಾಡಿದ್ದಾರೆ. ಒಟ್ಟಾರೆ ಒಂದು 12ನೇ ಶತಮಾನ ವಚನಕಾರರಿಂದ ಅದು ಒಂದು ಸುವರ್ಣ ಯುಗ ಅಂತ ಅನಿಸ್ಕೊಂಡಿದೆ. ಆ 12ನೇ ಶತಮಾನ ಒಂದು ಬದಲಾವಣೆಯ ಕಾಲ. ನಾವೇನೀಗ 21ನೇ ಶತಮಾನದಲ್ಲಿ ಇದ್ದೀವಿ, 21ನೇ ಶತಮಾನಗಳೊಳಗ 12ನೇ ಶತಮಾನ ಬಹಳ ಮುಖ್ಯವಾದಂತಹ ಒಂದು ಕಾಲಘಟ್ಟ. ಅಲ್ಲಿ ವಚನಕಾರರು, ಶಿವಶರಣರು, ಸಂತರು ಏನಿದ್ರಲ್ಲ, ಆ ಕಾಲ ಬಹಳ ಪ್ರಮುಖವಾದಂತ ಕಾಲ. ಬಹಳ ಸಮಾಜದಲ್ಲಿ ಆಗಲಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ ಅನೇಕ ರೀತಿಯಿಂದ ಬದಲಾವಣೆಯನ್ನ ತಂದಂತ ಕಾಲ 12ನೇ ಶತಮಾನ. ವಿಶೇಷವಾಗಿ ಸಾಹಿತ್ಯದಲ್ಲಂತೂ ಬಹಳ ಬದಲಾವಣೆಯಾಯಿತು. ಯಾಕಂತಂದ್ರೆ ಈ 12ನೇ ಶತಮಾನದ ವಚನಕಾರಕ್ಕಿಂತ ಮುಂಚೆ ಇರುವಂತ ಚಂಪು ಸಾಹಿತ್ಯ ಅದು ಒಂದು ರೀತಿ ಪಂಡಿತರ ಸಾಹಿತ್ಯ ಆಗಿತ್ತು. ಎಲ್ಲರಿಗೂ ಆ ಸಾಹಿತ್ಯ ತಿಳಿತಾ ಇರಲಿಲ್ಲ, ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ಇದು ನಿಮ್ಗೊಂದು ಉದಾಹರಣೆಯಾಗಿ ಹೇಳಬೇಕು ಅಂತಂದ್ರೆ, ಒಂದು ಪಂಪನವನ್ನು ನೋಡಿ, ಚಾಗದ, ಬೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಲಂಪಿ, ನಿಂಪು, ಗರಿಗಾಗ, ರಮಾದ, ಮಾನಿಸರೇ ಮಾನಿಸರ್, ರಂತವರಾಗಿ ಪುಟ್ಟಲಿಮ್ಮೇಣ್ ತೀರ್ಥ ಪುದೆ ತೀರದೊಡಮ್ಮರಿ, ದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್. ಒಂದು ಬನವಾಸಿಯ ವರ್ಣನೆಯನ್ನ ಮಾಡುವಂತ ಪಂಪನ ಸಾಲುಗಳನ್ನ ಜನಸಾಮಾನ್ಯರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ 12ನೇ ಶತಮಾನದಲ್ಲಿ ವಚನಕಾರರು ಏನು ವಚನ ರಚನೆಯನ್ನ ಮಾಡಿದ್ರು, ಅದೆಲ್ಲ ಒಂದು ಜನಸಾಮಾನ್ಯರನ್ನು ಸ್ಪಂದಿಸುವಂತ ಒಂದು ಸಾಹಿತ್ಯ ಅದು ಆಗಿತ್ತು. ನೋಡಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಯಾವುದೇ ಒಂದು ಬಸವಣ್ಣನವರ ವಚನಗಳನ್ನ ತಗೊಳ್ರಿ, ಜನಸಾಮಾನ್ಯರಿಗೂ ಕೂಡ ಅದು ಅರ್ಥ ಆಗ್ತದೆ. ಹೀಗಾಗಿ ಸಾಹಿತ್ಯಿಕವಾಗಿಯೂ ಬದಲಾವಣೆಯಾದಂತ ಕಾಲ 12ನೇ ಶತಮಾನ. ಸಾಮಾಜಿಕವಾಗಿಯೂ ಕೂಡ ಬಹಳಷ್ಟು ಬದಲಾವಣೆ ನಿಮ್ಗೆಲ್ಲ ಗೊತ್ತಿರಬಹುದು. ಈ ಬಾಲ್ಯ ವಿವಾಹ ಪದ್ಧತಿ ಇರಬಹುದು, ವರದಕ್ಷಿಣೆಯ ಪದ್ಧತಿ ಇರಬಹುದು, ಸತಿ ಸಹಗಮನ ಪದ್ಧತಿ ಇರಬಹುದು, ಸಮಾಜದಲ್ಲಿ ಒಂದು ಅನಕ್ಷರತೆಯನ್ನ ಹೋಗಲಾಡಿಸುವಂತ ಕೆಲಸ ಇರಬಹುದು, ಅಲ್ಲದೆ ಈ ಒಂದು ವಿಧವಾ ವಿವಾಹಕ್ಕೆ ಸಮ್ಮತಿ ಕೊಟ್ಟಂತದ್ದಿರಬಹುದು, ಶತಶತಮಾನಗಳಿಂದ ಮೂಕರಾದಂತ ಒಂದು ಹೆಣ್ಣು ಮಕ್ಕಳಿಗೆ ಬಾಯಿ ಬಂದದ್ದೇ 12ನೇ ಶತಮಾನ ಅಂತ ನಾವು ಹೇಳ್ತೇವೆ. ಅಂದ್ರೆ ಸ್ತ್ರೀಗೆ ಸಮಾನತೆಯನ್ನ ಕೊಟ್ಟದ್ದಿರಬಹುದು, ಹೀಗೆ ಅನೇಕ ಬಹುಮುಖ್ಯ ಸಾಮಾಜಿಕ ಬದಲಾವಣೆಗಳನ್ನ ಈ 12ನೇ ಶತಮಾನದೊಳಗ ಈ ವಚನಕಾರರು ಮಾಡಿದ್ರು. ಹೀಗಾಗಿ ಅದು ಯಾವಾಗಲೂ ಏನು ಅಂತಂದ್ರೆ ಒಂದು ಸಾರ್ವಜನಿಕ ಸತ್ಯ, ಸಾರ್ವಜನಿಕ ಮೌಲ್ಯಗಳು ಅಂತ ಏನ್ ಹೇಳ್ತೀವಲ್ಲ, ಇನ್ನೂ ಎಷ್ಟೋ ಶತಮಾನಗಳು ಹೋದ್ರೂ ಕೂಡ ಒಂದು ಒಳ್ಳೆಯ ಮೌಲ್ಯಗಳನ್ನ ತಿಳಿಸಿಕೊಟ್ಟಂತ ಕಾಲ 12ನೇ ಶತಮಾನ ಅಂತ ನಾವು ಹೇಳಲೇಬೇಕು. ಯಾಕಂದ್ರೆ ಈ ವಚನಕಾರರು ತಮ್ಮ ವಚನ ರಚೆಯ ಮೂಲಕ ಒಂದು ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡಿದ್ದನ್ನ ನಾವಿಲ್ಲಿ
ನೋಡ್ತೇವೆ. ಅದರಲ್ಲಿ ವಿಶೇಷವಾಗಿ ಬಸವಣ್ಣವರು, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ಇವರಂತೂ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ಹೋರಾಟ ಮಾಡಿ ಒಂದು ಅನುಭವ ಮಂಟಪ ಅಂತ ಮಾಡಿಕೊಂಡು ಅಲ್ಲಿ ಜ್ಞಾನವನ್ನ ಹಂಚಲಿಕ್ಕೆ ಒಂದು ವಿಚಾರ, ಒಂದು ಚರ್ಚೆ ಮಾಡ್ಲಿಕ್ಕೆ, ಒಂದು ಅನುಭವ ಮಂಟಪದಿಂದ ಬದಲಾವಣೆಯನ್ನ ತರಲಿಕ್ಕೆ 12ನೇ ಶತಮಾನದಲ್ಲಿ ಎಲ್ಲ ವಚನಕಾರರು ಪ್ರಯತ್ನ ಪಟ್ರು. ನೀವು ಹೈಸ್ಕೂಲ್ನಲ್ಲೂ ಕೂಡ ಅನೇಕ ವಚನಕಾರರನ್ನ ಓದಿರಬಹುದು. ಇಲ್ಲಿ ನಿಮಗೆ ಅಲ್ಲಮ್ಮ ಪ್ರಭು, ಗಟ್ಟಿವಾಳಯ್ಯ ಮತ್ತು ಅಕ್ಕಮಹಾದೇವಿಯ ವಚನಗಳನ್ನ ಇಲ್ಲಿ ನಿಮಗ ಹಚ್ಚಾರ. ಅದರೊಳಗ ಮೊದಲನೇ ವಚನಕಾರರು ಅಲ್ಲಮ್ಮ ಪ್ರಭು, ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮುಂದೆ ವಚನಗಳನ್ನ ನೋಡೋಣ. ಅಲ್ಲಮ್ಮ ಪ್ರಭು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಜನಿಸಿದವರು. ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆಯನ್ನ ಮಾಡ್ತಾ ಇದ್ರು. ಅಂದ್ರೆ ವಚನಕಾರರು ಬಹಳಷ್ಟು ಜನ ಸಂಸ್ಥಾರಸ್ಥರು ಇರಬಹುದು, ಕೆಲವಷ್ಟು ಜನ ಬ್ರಹ್ಮಚಾರಿಗಳು ಕೂಡ ಇದ್ದಾರೆ. ಆದ್ರೆ ಅವರು ಸತಿಪತಿಗಳೊಂದಾದ ಭಕ್ತಿ ಹಿತಮಪ್ಪುದು ಶಿವಂಗೆ ಅನ್ನುವಂಥ ವಚನಕಾರರು ಇದ್ದಾರೆ. ಇಲ್ಲಿ ಯೌವನದಲ್ಲಿಯೇ ಒಂದು ರೀತಿ ವಿರಕ್ತಿಯನ್ನ ತಾಳಿ ಒಂದು ಇದು ಏನು ಸಮಾಜವನ್ನ ತಿದ್ದುವ ಕೆಲಸವನ್ನು ಮಾಡಿದ ವಚನಕಾರರು ಕೂಡ ಇದ್ದಾರೆ. ಹಾಗೆ ಇಲ್ಲಿ ಅಲ್ಲಮ್ಮ ಪ್ರಭು ಯೌವನದೊಳಗ ಒಂದು ರೀತಿ ವಿರಕ್ತಿ ಉಂಟಾಗಿ ಮಧುಕೇಶ್ವರ ದೇವಾಲಯದಲ್ಲಿ ಒಂದು ಬಾರಿಸುವ ಮದ್ದಳೆ ಬಾರಿಸುವಂತ ಕೆಲಸವನ್ನ ಮಾಡ್ತಿದ್ರು. ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆಯನ್ನ ನಡೆಸಿ ತನ್ನ ಕಾಣಿಕೆಯನ್ನು ವಚನಗಳಲ್ಲಿ ಪ್ರಕಟಿಸಿದ್ದಾರೆ. ಅಂದ್ರೆ ಅವರು ತಮ್ಮೆಲ್ಲ ಜೀವನಾನುಭವಗಳನ್ನ ತಮ್ಮೆಲ್ಲ ಅನುಭಾವವನ್ನು ಕೂಡ ಅವ್ರು ಏನ್ ಮಾಡ್ಯಾರ ವಚನಗಳಲ್ಲಿ ಅದನ್ನೆಲ್ಲ ಪ್ರಕಟ ಮಾಡಿದ್ದಾರೆ. ಅನುಭವ ಮಂಟಪದ ಅಧ್ಯಕ್ಷರಾಗಿ ಬಸವಣ್ಣ, ಅಕ್ಕಮಹಾದೇವಿ, ಚನ್ನ ಬಸವಣ್ಣ, ಸಕಲೇಶ ಮಾದರಸ, ಹೀಗೆ ಅನೇಕ ಶರಣರು, ವಚನಕಾರರಂದ್ರೆ ಅವ್ರು ಶರಣರು, ಆ ಶರಣರನ್ನ ಕೂಡಿಕೊಂಡು ಅವರೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ವಹಿಸಿ ಬದುಕಿದಂಥವರು ಅಲ್ಲಮ್ಮ ಪ್ರಭು. ಅವರ ಅನೇಕ ವಚನಗಳು ನಮಗೆ ಸರಳ, ಬಸವಣ್ಣವರ ವಚನಗಳು ಬಹಳ ಸರಳ ಅನಿಸ್ತವೆ, ಆದ್ರೆ ಸ್ವಲ್ಪ ಅಲ್ಲಮ್ಮ ಪ್ರಭುವಿನ ವಚನಗಳು ಸ್ವಲ್ಪ ಕ್ಲಿಷ್ಟ ಅನಿಸ್ತವೆ. ಅವರು ಸ್ವಲ್ಪ ಆಧ್ಯಾತ್ಮಿಕ ಒಂದು ವಿಚಾರ ಅವರ ವಚನಗಳಲ್ಲಿ ಬರ್ತವೆ. ಅವರ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಮತ್ತು ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡಿವೆ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಅವರು ಒಂದು ರೀತಿಯ ಪ್ರತಿಭಟನೆ, ಸಮಾಜದಲ್ಲಿ ಒಂದು ಅನೇಕ ಒಂದು ಸಮಸ್ಯೆಗಳನ್ನ ವಿರೋಧಿಸಿರಬಹುದು, ಅನ್ಯಾಯವನ್ನ ಪ್ರತಿಭಟಿಸುವುದಿರಬಹುದು, ಹೀಗೆ ಒಂದು ಪ್ರತಿಭಟನಾತ್ಮಕ ಅಂಶಗಳನ್ನ ಒಳಗೊಂಡಂತ ಮತ್ತು ವಿಚಾರಾತ್ಮಕ ಅಂಶಗಳನ್ನ ಒಳಗೊಂಡಂತ ಮತ್ತು ವಿಮರ್ಶಾತ್ಮಕ, ವಿಮರ್ಶಾತ್ಮಕ ಅಂದ್ರೆ ಇಲ್ಲಿ ಸಮಾಜವನ್ನು ವಿಮರ್ಶೆ ಮಾಡುವುದಿರ್ಬೋದು, ತಮ್ಮ ಅಂತರಂಗವನ್ನು ಕೂಡ ವಿಮರ್ಶೆ ಮಾಡಿಕೊಳ್ಳುವುದಿರ್ಬೋದು, ಹೀಗೆ ಒಂದು ರೀತಿಯ ವಿಮರ್ಶಾತ್ಮಕ ಅಂಶಗಳಿರುವಂತ ಸತ್ಯಾನ್ವೇಷಣೆ ದೀಕ್ಷೆಗೆ ಕೊಂಡೊಯ್ಯುವಂತ ವಚನಗಳನ್ನ ಅವರು ರಚನೆ ಮಾಡಿದ್ದಾರೆ. ಅಂದ್ರೆ ಸತ್ಯಾನ್ವೇಷಣೆಯ ದಿಕ್ಕು ಅಂದ್ರೆ ಒಂದು ಸತ್ಯವನ್ನ ಹುಡುಕುವುದು, ಅನ್ವೇಷಣೆ ಅಂದ್ರೆ ಹುಡುಕುವುದು, ಸತ್ಯವನ್ನ ಹುಡುಕುವ ದಿಕ್ಕಿಗೆ ಅವರೆಲ್ಲ ವಚನಗಳು ನಮ್ಮನ್ನ ಕೊಂಡೊಯ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಅವರ ವಾಕ್ಯುಕ್ತಿ ಹಾಗೂ ಪದ ಪ್ರಯೋಗಗಳು ನೇರವಾಗಿ ಅಂದ್ರೆ ಸುತ್ತಿ ಬಳಸಿ ಅಲ್ಲ, ಯಾವುದೇ ವಿಚಾರವನ್ನು ಅವರು ನೇರ ವಚನಗಳಲ್ಲಿ ಅವರು ಬಳಸ್ತಾರೆ. ಹೇಳಲು ಇಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವರ ವಚನಗಳ ವೈಶಿಷ್ಟ್ಯ. ಅಂದ್ರೆ ಯಾವುದನ್ನು ಹಿಂದೂ ಮುಂದು ನೋಡಂಗಿಲ್ಲ, ಯಾವುದು ಮನಸ್ಸೊಳಗೆ ಏನ್ ಹೇಳಬೇಕಾಗಿರ್ತದ ಅದನ್ನು ನೇರ ಹೇಳುವುದು. ಮತ್ತೆ ಇಷ್ಟೇ ಅಲ್ಲದೆ ನಾವು ಎಲ್ಲಾ ಶಿವಶರಣರ ವಚನಗಳನ್ನು ಅವರ ಬದುಕನ್ನ ಅವಲೋಕಿಸಿದಾಗ ಅವರೆಲ್ಲ ನಡೆ ಮತ್ತು ನುಡಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟವರು. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಒಂದೇ ಆಗಿರಬೇಕು ಅನ್ನುವಂಥವ್ರು. ನಡೆ ನುಡಿ ಅಂತಂದ್ರೆ ನಮ್ಮ ಆಚಾರ, ನಮ್ಮ ವಿಚಾರ, ನಾವು ಏನ್ ಹೇಳ್ತೀವಿ ಅದನ್ನ ಮಾಡ್ಬೇಕು, ಏನ್ ಮಾಡ್ತೀವಿ ಅದನ್ನ ಹೇಳ್ಬೇಕು. ಅದೇ ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ದ ಲಿಂಗವದು ಘಟ ಸರ್ಪವಯ್ಯ. ನಾವ್ ಏನ್ ಹೇಳ್ತೀವಿ ಅದನ್ನೇ ಮಾಡ್ಬೇಕು ಅನ್ನುವ ರೀತಿಯೊಳಗ ಬಹಳಷ್ಟು ನೇರವಾಗಿ ನಡೆ ನುಡಿ ಶುದ್ಧವಾಗಿಟ್ಟುಕೊಂಡು ಅವರು ಹೇಳುವಂತ ಎಲ್ಲಾ ವಚನಗಳು ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾದಂಥವು. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನವನ್ನು ಇಲ್ಲಿ ಅಲ್ಲಮ್ಮ ಪ್ರಭು ಅವರು
ಮಾಡಿದ್ದಾರೆ. ಏನು ಅವರು ಒಂದು ಲೋಕದ ಅನುಭವ, ಜನರ ಮಧ್ಯೆ ಸಮಾಜದ ಮಧ್ಯೆ ಬದುಕುವಾಗ ನಮ್ಗೆ ಪ್ರತಿ ದಿನ ಸುಖ ಸಿಗ್ಬೋದು, ದುಃಖ ಸಿಗಬಹುದು, ಸಿಹಿ ಅನುಭವಗಳು, ಕಹಿ ಅನುಭವಗಳು, ಏನೆಲ್ಲ 108 ಏನು ಅನುಭವಗಳು ಆಗ್ತಾವ, ಬೇರೆ ಬೇರೆ ರೀತಿಯ ಅನುಭವಗಳು ನಮಗ ಆಗ್ತಾವ. ಆ ಲೋಕದಿಂದ ಪಡೆದಂತ ಅನುಭವವನ್ನ ಅವರು ವಚನಗಳ ಮೂಲಕ ಜನರಿಗೆ ಹಂಚಲಿಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ನಿಮಗ 3 ವಚನಗಳನ್ನ ಹಚ್ಚಾರ. ಆ 3 ವಚನಗಳು ಬೇರೆ ಬೇರೆಯ ಒಂದು ವಿಚಾರವನ್ನ ತಿಳಿಸ್ತಾವ. ಮೊದಲನೆಯ ವಚನ ಒಂದು ಪಂಚೇಂದ್ರಿಯಗಳ ಬಗ್ಗೆ ಹೇಳ್ತದೆ. ಎರಡನೆಯ ವಚನದೊಳಗ ಆಡಂಬರ ಮತ್ತು ಯಾಂತ್ರಿಕ ಭಕ್ತಿಯನ್ನ ಪ್ರಶ್ನಿಸುವ ಮನೋಭಾವನೆಯ ಕುರಿತಾಗಿದೆ. ಮೂರನೇ ವಚನ ಶರಣ ಮತ್ತು ಆರಾಧನೆಯ ನಡುವೆ ಇರುವಂತ ಒಂದು ವ್ಯತ್ಯಾಸವನ್ನ ತಿಳಿಸ್ತದೆ. ಹೀಗೆ 3 ವಚನಗಳನ್ನ ಇಲ್ಲಿ ನಿಮಗೆ ಹಚ್ಚಿದ್ದಾರೆ ಅಲ್ಲಮ್ಮ ಪ್ರಭುವಿನ ವಚನಗಳು ಅಂತ ಹೇಳಿ. ಇಲ್ಲಿ ಆ ವಚನಗಳನ್ನು ಹೇಳೋಕಿನ ಮುಂಚೆ ಇನ್ನೂ ಸ್ವಲ್ಪ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಪಾರಂಪರಿಕ ನಂಬಿಕೆ. ಇದೆಲ್ಲರಿಗೂ ಗೊತ್ತಿರುವಂತ ಒಂದು ಗಾದೆ ಮಾತು, ನಿಮಗೆಲ್ಲ ಗೊತ್ತಿರ, ನೀವು ಬಳಸ್ತಿರ್ತೀರಿ ಜೀವನದೊಳಗೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ ನಮ್ಮ ಒಂದು ಏನಪ್ಪ, ನಮ್ಮ ಕೆಪ್ಯಾಸಿಟಿ ಏನಿದೆ, ನಮಗೆ ಏನು ದೊರೀತದೆ, ನಾವು ಹೇಗೆ ಬದುಕಬೇಕು, ನಮ್ದು ಒಂದು ಲೆವೆಲ್ ಏನು, ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತದು, ನಮ್ಮ ಜೀವನ ಏನು, ಆ ಕುರಿತಾಗಿ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟೇ ನಾವು ಕಾಲನ್ನ ಚಾಚಬೇಕು ಅನ್ನುವಂಥ ಒಂದು ಒಂದು ಪಾರಂಪರಿಕ ನಂಬಿಕೆ ಇದೆ. ಆ ನಂಬಿಕೆಯನ್ನೇ ನಂಬಿಕೊಂಡು ನಾವೆಲ್ಲರೂ ಹಿಂದಿನಿಂದ ಈ ಹಳೆ ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ನೋಡ್ರಿ, ಅವರೆಲ್ಲರೂ ಹೇಳ್ತಿರ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಪ್ಪ. ನಿಮ್ಮ ತಂದೆಯವ್ರು 100 ರೂಪಾಯಿ ದುಡ್ಕೊಂಬಂದ್ರೆ ನೀವು 200 ರೂಪಾಯಿ ಕೇಳ್ತಿರ್ತೀರ ಅವ್ರು, ಅವಾಗ ಹೇಳ್ತಾರ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಆದ್ರೆ ಈಗಿನ ಹುಡುಗರು ಹಂಗಲ್ರಿ, ನಾವು ಕಾಲು ಹೊರಗೆ ಚಾಚ್ತೀವಿ ಅಂತಾರ, ಆ ಮತ್ ಬೇರೆ. ಆದ್ರೆ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಬದುಕಿನೊಳಗ ಅಳವಡಿಸ್ಕೋಬೇಕು, ಇದು ಒಂದು ನಂಬಿಕೆ. ಆದರೆ ಆಧುನಿಕ ಜೀವನ ಶೈಲಿಯ ಮಹತ್ವಾಕಾಂಕ್ಷೆಯಿಂದ ಕೂಡಿರುವುದರಿಂದ ಹಾಸಿಗೆ ಇದ್ದಷ್ಟು ಇವತ್ತು ಕಾಲು ಚಾಚಲಿಕ್ಕೆ ನಮ್ಮ ಮಕ್ಕಳು ತಯಾರಿಲ್ಲ. ಅವ್ರಿಗೆ ತಮ್ಮದೇ ಆದಂತ ಒಂದು ಜಗತ್ತು, ತಮ್ಮದೇ ಆದಂತ ಒಂದು ಆಸೆಗಳು, ಏನೆಲ್ಲ ಏನ್ ಗೆಳೆಯ ಮಾಡ್ತಾನ, ಏನ್ ಗೆಳತಿ ಎಲ್ಲಾ ಮಾಡ್ತಾರ ಅವ್ರು. ತಂದೆ ತಾಯಿಯ ಒಂದು ಪರಿಸ್ಥಿತಿ ಏನು, ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಏನು, ಅದನ್ನೇನೂ ನೋಡ್ಲಾರ್ದೆ ಏನ್ ಮಾಡ್ತಿರ್ತಾರಂತಂದ್ರೆ ಎಲ್ಲವನ್ನೂ ಬೇಕು ಅನ್ನುವಂತ ಮನಸ್ಥಿತಿ ಇವತ್ತೇನಾಗಿದೆ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ನೋಡ್ತೇವೆ. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗು ಒಂದು ರೀತಿಯ ವಿಭಿನ್ನ. ಅಂದ್ರೆ ನಾವು ಏನಪ್ಪಾ ಅಂದ್ರೆ ನಮ್ಮ ಒಂದು ಇದು ಏನಿರ್ತದೆ, ನಮ್ಮ ವ್ಯಕ್ತಿತ್ವ ಏನಿದೆ, ನನ್ನಲ್ಲಿರುವಂತ ಒಂದು ಏನು ಗುಣಗಳು ಏನು, ನನಗ ಇರ್ಬೇಕಾದಂತ ಆಸೆಗಳೇನು, ಅದೆಲ್ಲವನ್ನ ಅದುಮಿಟ್ಕೊಂಡು ಕೆಲವೊಮ್ಮೆ ಇಲ್ಲದನ್ನ ನಾವ್ ಏನ್ ಮಾಡ್ತಿರ್ತೀವಿ, ಹೊರ ಜಗತ್ತಿಗೆ ತೋರಿಸ್ತಿರ್ತೇವೆ. ಹಾಗಿರ್ಬಾರ್ದು. ಅದೇ ಮತ್ತೆ ನಾ ಹೇಳಿದ್ದು ಆಚಾರ ವಿಚಾರ ನಡೆ ನುಡಿ, ನಮ್ಮ ಒಂದು ವಿಚಾರ ಏನಿರ್ತದೆ ಅದೇ ನಾವು ಹೊರಗಡೆ ಅದನ್ನ ನಾವು ತೋರಿಸ್ಕೋಬೇಕು. ಅನ್ನ ಕೊಡುವವನೇ ಪ್ರತ್ಯಕ್ಷ ದೈವ ಇರುವುದರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ದೇವರನ್ನ ನಂಬಬೇಕು, ಭಕ್ತಿ ಭಾವನೆಯನ್ನ ಇಟ್ಕೋಬೇಕು, ಒಂದು ರೀತಿ ಏಕಾಗ್ರ ಚಿತ್ತತೆ, ಒಂದು ದೇವರ ಮೇಲೆ ಒಂದು ಭಕ್ತಿ, ಒಂದು ಕಾಯಕ ಶ್ರದ್ಧೆ, ನಮ್ಮ ವೃತ್ತಿಯ ಬಗ್ಗೆ ಒಂದು ಗೌರವ, ಇವೆಲ್ಲವನ್ನು ಒಂದು ದಾಸೋಹ ಮನೋಭಾವನೆ, ಇವೆಲ್ಲವೂ ಕೂಡ ನಮ್ಮ ಹತ್ರ ಇರಬೇಕು ಅಂತ ವಚನಕಾರರು 12ನೇ ಶತಮಾನದೊಳಗನೆ ಅವರು ಇಲ್ಲಿ ಹೇಳ್ತಾರೆ. ಹೀಗಾಗಿ ನಾವು ಈ ಒಂದು ವಚನಕಾರರ ಒಂದು ಮನಸ್ಥಿತಿಯನ್ನ ತಿಳ್ಕೊಂಡು ಇವತ್ತು ಅವ್ರು ಹೇಳಿದಂತ ಮೌಲ್ಯಗಳನ್ನ, ಅವ್ರು ಹೇಳಿದಂತ ಒಂದು ವಿಚಾರಗಳನ್ನ ತಿಳ್ಕೊಂಡು ಬದುಕಿದ್ರೆ ಒಂದು ಆರೋಗ್ಯವಂತ ಸಮಾಜವನ್ನ ಇಂದಿನ ಯುವಕರು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವು ಮೊದಲನೆಯ ನುಡಿಯಲ್ಲಿ ಅಲ್ಲಮ್ಮ ಪ್ರಭು ಏನ್ ಹೇಳ್ತಾರೆ ಅಂತ ನೋಡೋಣ. ಆ ಮೊದಲು ಅದನ್ನ ನಾನು ವಚನ ಓದ್ತೀನಿ, ಆಮೇಲೆ ವಿವರಣೆಯನ್ನ ಮಾಡ್ತೇನೆ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವ ರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರ ಇಚ್ಛೆಯ ಅರಿದು ಹೊಡೆಯದಿರ್ದಡೆ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರ. ನೋಡ್ರಿ ಗುಹೇಶ್ವರ, ಎಲ್ಲಾರು ನೋಡ್ರಿ ನೀವು 12ನೇ ಶತಮಾನ ಎಲ್ಲಾ ವಚನಕಾರರು ತಮ್ಮ ತಮ್ಮ ಆರಾಧ್ಯ ದೈವವನ್ನು ಒಂದು ಅಂಕಿತ ನಾಮವನ್ನಾಗಿ ಇಟ್ಕೊಂಡ. ಬಸವಣ್ಣವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ, ಅಲ್ಲಮ್ಮ ಪ್ರಭು ಗುಹೇಶ್ವರ ಅಂತ ಹೇಳ್ತಾರೆ, ಅಕ್ಕಮಾದೇವಿ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಹೀಗೆ ಅವರು ತಮ್ಮ ತಮ್ಮ ಆರಾಧ್ಯ ದೈವವನ್ನ ಇಟ್ಕೊಂಡು ಇಲ್ಲಿ ವಚನಗಳನ್ನ ರಚನೆ ಮಾಡ್ಯಾರ. ಇಲ್ಲಿ ನೋಡ್ರಿ ಏನಂದ್ರೆ ಮೊದಲನೇ ವಚನದಲ್ಲಿ ಒಂದು ನಮ್ಮ ದೇಹದ ಒಂದು ನಿರ್ಮಾಣ ಏನಿದೆಯಲ್ಲ, ಪ್ರತಿಯೊಬ್ಬರಿಗೂ ನಮಗೆ ದೇಹ ಇದೆಯಲ್ಲ, ಬಾಡಿ ಇದೆಯಲ್ಲ, ಈ ಬಾಡಿ ಏನಿದೆಯಲ್ಲ
ಬಹಳ ಅದ್ಭುತವಾದಂತಹ ನಿರ್ಮಾಣ ಇದು ನೋಡ್ರಿ. ನಮ್ಗೆ ಯಾವ್ದಾದ್ರು ಅಂಗಾಂಗಗಳು ಬೇಡ ಅಂತ ಅನ್ಸಂಗಿಲ್ಲ, ಎಲ್ಲಾ ಕೈ ಬೇಕು, ಕಾಲು ಬೇಕು, ಕಣ್ಣು, ಮೂಗು, ಕಿವಿ ಎಲ್ಲವೂ ಪಂಚೇಂದ್ರಿಯಗಳು ಬೇಕು. ಈ ದೇಹದ ಪ್ರತಿಯೊಂದು ಅಂಗಾಂಗ ಏನಿದೆಯಲ್ಲ ಪ್ರತಿಯೊಂದು ಅದರದೇ ಆದಂತ ಒಂದು ಕೆಲಸವನ್ನ ಮಾಡುತ್ತದೆ. ಅದ್ಭುತವಾಗಿ ಇದು ನಿರ್ಮಾಣವಾದಂತ ಒಂದು ದೇಹ ಇದು. ಇದೆಲ್ಲವೂ ಮುಖ್ಯ, ಇದರಲ್ಲಿ ಅದು ಬೇಡ ಇದು ಬೇಡ ಅನ್ನೋಂಗಿಲ್ಲ, ಎಲ್ಲ ಪ್ರತಿಯೊಂದು ಅಂಗಾಂಗಗಳು ಮುಖ್ಯ. ಅದರಲ್ಲಿ ವಿಶೇಷವಾಗಿ ಪಂಚೇಂದ್ರಿಯಗಳ ಬಗ್ಗೆ ಇಲ್ಲಿ ಏನ್ ಮಾಡ್ತಾರೆ ವಚನಕಾರರು ಹೇಳ್ತಾರೆ. ಪಂಚೇಂದ್ರಿಯಗಳಂದ್ರೆ ಗೊತ್ತಲ್ಲ ನಿಮಗೆ, ಕಣ್ಣು, ಕಣ್ಣು, ಕಿವಿ, ಸಾರಿ, ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಸ್ಪರ್ಶ ಜ್ಞಾನ. ಗೊತ್ತಾಯ್ತಲ್ಲ, ಇವು ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ. ಈ ಪಂಚೇಂದ್ರಿಯಗಳು ಅದರದೇ ಅದರ ಕೆಲಸ ಮಾಡ್ತದೆ. ಕಣ್ಣು ನೋಡುವ ಕೆಲಸ ಮಾಡ್ತದೆ, ಮೂಗು ವಾಸನೆ ತಗೊಳ್ಳುವ ಕೆಲಸ ಮಾಡ್ತದೆ, ಕಿವಿ ಶ್ರವಣ ಏನಾದ್ರೂ ಯಾರಾದ್ರೂ ಮಾತಾಡಿದ್ದನ್ನ ಕೇಳ್ತದೆ, ನಾಲಿಗೆ ರುಚಿಯನ್ನ ನೋಡ್ತದೆ, ಸ್ಪರ್ಶ ಮುಟ್ಟಿ ನೋಡ್ತದೆ ಏನಿದೆ ತಣ್ಣಗಿದೆಯಾ ಬಿಸಿ ಇದೆಯಾ ಸ್ಪರ್ಶ ಜ್ಞಾನ. ಈ ಪಂಚೇಂದ್ರಿಯಗಳು ಏನದಾವಲ್ಲ, ಈ ಪಂಚೇಂದ್ರಿಯಗಳ ಒಂದು ಕೆಲಸ ಅದ್ಭುತವಾದಂತ ಒಂದು ಕೆಲಸ. ಅದೇ ಅದರ ಜೊತೆಗೆ ಹೇಳ್ತಾರ ಅವರು, ಕಾಲುಗಳೆಂಬುವು ಗಾಲಿ ಕಂಡಯ್ಯ. ಒಂದು ಚಕ್ಕಡಿನೋ ಒಂದು ಯಾವ್ದೋ ಗಾಡಿ ನೋಡ್ರಿ ನೀವು, ಇವೆರಡು ನಮ್ಮ ಎರಡು ಕಾಲುಗಳು ಏನಂತಂದ್ರೆ ಗಾಲಿ ಇದ್ದಂತೆ. ದೇಹ ಅನ್ನುವಂಥದ್ದು ತುಂಬಿದ ಬಂಡಿ ಕಂಡಯ್ಯ. ಬಂಡಿ ಬಂಡಿ ಅಂದ್ರೆ ಚಕ್ಕಡಿ ಬಂಡಿ ಅಂತ ಒಂದು ಗಾಡಿ ಅಂತ ಏನ್ ಹೇಳ್ತೀವಲ್ಲ, ಒಂದು ಗಾಡಿ ಹೋಗ್ಬೇಕಾದ್ರೆ ಒಂದ್ ನಿಮ್ಮೂರೊಳಗ್ ನೀವು ಚಕ್ಕಡಿ ನೋಡಿರ್ತೀರಿ, ಚಕ್ಕಡಿ ಹೊಡೆದಿರ್ತೀರಿ, ಅವಕ್ಕೆ ಎರಡು ಗಾಡಿ ಇರ್ತಾವಲ್ಲ, ಎರಡು ಗಾಲಿಗಳು ಇರ್ತಾವಲ್ಲ, ಆ ಗಾಲಿಗಳು ಏನದಾವಲ್ಲ ಅವು ಎರಡೂ ಗಾಲಿ ಅಂತಂದ್ರೆ ನಮ್ಮ ದೇಹದ ಎರಡೂ ಕಾಲುಗಳಂದ್ರೆ ಗಾಲಿ ಇದ್ದಂಗ. ಈ ದೇಹ ಅಂತಂದ್ರೆ ತುಂಬಿದಂತ ಏನೋ ಎಲ್ಲವನ್ನು ಹೊತ್ತುಕೊಂಡು ನಿಂತ ಸಾಮಾನುಗಳನ್ನೆಲ್ಲ ಹಾಕಿದಂತ ಒಂದು ಬಂಡಿ ಕಂಡಯ್ಯ. ಆ ಬಂಡಿಯನ್ನ ಹೊಡೆವರು, ನೀವು ಬಂಡಿ ಚಕ್ಕಡಿ ಹೊಡಿತಿರ್ತೀರ, ಎರಡು ಎತ್ತು ಕಟ್ಟಿರ್ತೀರಿ, ಎರಡು ಎತ್ತುಗಳಿಂದ ನೀವು ಚಕ್ಕಡಿ ಹೊಡಿತೀರಿ. ಆದ್ರೆ ಇಲ್ಲಿ ದೇಹ ಎನ್ನುವಂತ ಬಂಡಿಯನ್ನ ಹೊಡೆಯುವವರು ಐದು ಜನ ಮಾನಿಸರು, ಒಬ್ರಲ್ಲ ಇಬ್ರಲ್ಲ. ಆ ಚಕ್ಕಡಿಯನ್ನ ಸಾಮಾನ್ಯವಾದ ಚಕ್ಕಡಿಯನ್ನ ಇಬ್ರ ಹೊಡಿತಾರ, ಆದ್ರೆ ಈ ದೇಹ ಅನ್ನುವಂತ ಚಕ್ಕಡಿಯನ್ನ ಹೊಡೆಯುವವರು ಐವರು ಮಾನಿಸರು. ಒಬ್ಬರಿಗೊಬ್ಬರು ಸಮರಿಲ್ಲ, ಒಬ್ಬರಿಗಿಂತ ಒಬ್ರು ಹೆಚ್ಚಿನ ಕೆಲಸ, ಅವರವ್ರದೇ ಆದಂತ ಪ್ರಮುಖವಾದಂತ ಕೆಲಸ ಅವರಿಗಿದೆ. ಒಬ್ಬರಿಗೆ ಒಬ್ಬರು ಸಮವಿಲ್ಲ. ಈಗ ಕಣ್ಣು ನೋಡುದ್ ಬಿಟ್ಟು ಬೇರೆ ಕೆಲಸ ಮಾಡುದಿಲ್ಲ, ಕಿವಿ ಕೇಳೋದ್ ಬಿಟ್ಟು ಬೇರೆ ಕೆಲಸ ಮಾಡುದಿಲ್ಲ, ಅವುಗಳಿಗೆ ಅದರದೇ ಆದಂತ ಕೆಲಸ. ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಆದರೆ ಅದರ ಇಚ್ಛೆಯನ್ನ ಅರಿತು ಹೊಡೆಯದಿದ್ದಡೆ, ಅದರದೇ ಆ ಒಂದು ಇಂದ್ರಿಯ ಆ ಒಂದು ಇದು ಅದರದೇ ಕೆಲಸವನ್ನ ಮಾಡದಿದ್ದರೆ ಅಥವಾ ಇತಿಮಿತಿಯಲ್ಲಿ ಮಾಡದಿದ್ದರೆ, ಅದನ್ನ ಮುಂದಿನ ಕ್ಲಾಸ್ನ ಇನ್ನೂ ವಿವರಣೆ ಮಾಡ್ತೀನಿ, ಆ ಇತಿಮಿತಿಯಲ್ಲಿ ಮಾಡದಿದ್ದರೆ ಅದನ್ನು ಸರಿಯಾಗಿ ಹೊಡೆಯದಿದ್ದಡೆ ಅದರ ಅಚ್ಚು ಮುರಿಯಿತ್ತು ಗುಹೇಶ್ವರ. ನೋಡ್ರಿ ಚಕ್ಕಡಿಗೆ ಆ ಗಾಲಿಗಳು ಸರಿಯಾಗಿ ಹೋಗ್ಬೇಕಾದ್ರೆ ಅದಕ್ಕೊಂದು ಅಚ್ಚು ಹಾಕಿರ್ತೀರಿ, ನೀವು ಗೊತ್ತಿರ್ತದ ನಿಮ್ಗೊಂದು ಅಚ್ಚು ಹಾಕಿರ್ತೀರಿ, ಅದಕ್ಕ ಅದನ್ನ ತೆಗೆದ್ಬಿಟ್ರೆ ಏನಾಗ್ತದೆ, ಎರಡು ಗಾಲಿಗೆ ಸಪ್ರೇಟ್ ಆಗಿ ಎಲ್ಲ ಆಕ್ಸಿಡೆಂಟ್ ಆಗ್ತದೆ. ಹೌದಾ, ಅದಕ್ಕ ದೇಹ ಅನ್ನುವಂತ ಒಂದು ಬಂಡಿಯನ್ನ ಹೊಡೆಯುವ ಐದು ಜನ ಮಾನಿಸರು ಎಲ್ಲ ಒಬ್ಬರಿಗೊಬ್ಬರು ಸಮರಿಲ್ಲ, ಆದ್ರೆ ಅದರ ಇಚ್ಛೆಯನ್ನ ಅರಿತು ಹೊಡೆಯದಿರ್ದಡೆ ಅದರ ಅಚ್ಚು ಮುರಿದಿತ್ತು ನೋಡ ಗುಹೇಶ್ವರ. ನೋಡ್ರಿ ಅದು ಐದು ಜನ ಏನು ಅಂತಂದ್ರೆ ಈ ಪಂಚೇಂದ್ರಿಯಗಳದಾವಲ್ಲ ಅದರ ಕೆಲಸವನ್ನ ಇತಿಮಿತಿಯಲ್ಲಿ ಮಾಡದಿದ್ದಡೆ, ಅದನ್ನ ಸರಿಯಾಗಿ ಮಾಡದಿದ್ದಡೆ ಏನಾಗ್ತದೆ, ಅದರಿಂದ ದುರಂತ ಉಂಟಾಗ್ತದೆ, ಆಘಾತ ಆಗ್ತದೆ. ಅದು ಹೇಗಾಗ್ತದೆ ಅನ್ನುವಂಥದ್ದನ್ನ ಮುಂದಿನ ಕ್ಲಾಸ್ನೊಳಗ ನಾ ಹೇಳ್ತೀನಿ. ನೀವು ಟೆಕ್ಸ್ಟ್ ಬುಕ್ ತಗೊಳ್ರಿ, ಯಲ್ಲಮ್ಮ ಪ್ರಭುವಿನ ಮೊದಲನೆಯ ವಚನವನ್ನ ಇನ್ನೊಮ್ಮೆ ನಾನು ಓದಿ ಕ್ಲಾಸ್ ಮುಗಿಸ್ತೀನಿ. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಸ್ವಲ್ಪ ವಿವರಣೆ ಮಾಡ್ತೀನಿ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರ್ ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರ ಇಚ್ಛೆಯನ್ ಅರಿದು ಹೊಡೆಯದಿದ್ದಡೆ ಅದರ ಅಚ್ಚು ಮುರಿಯಿತ್ತು ಗುಹೇಶ್ವರ.